ನವರಾತ್ರಿಯ ಮೂರನೆಯ ದಿನದ ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ನಾವು ಚಂದ್ರಘಂಟಾ ದೇವಿಯ ಸ್ವರೂಪದಲ್ಲಿ ಪೂಜೆಯನ್ನು ಮಾಡುತ್ತೇವೆ ಅವತ್ತಿನ ದಿನ ಅಂದರೆ ನವರಾತ್ರಿಯ ಮೂರನೇ ದಿನದಂದು ಯಾವ ನೈವೇದ್ಯವನ್ನು ದೇವಿಗೆ ಅರ್ಪಿಸಬೇಕು ಯಾವ ಬಣ್ಣದ ವಸ್ತ್ರವನ್ನು ಧರಿಸಿಕೊಳ್ಳಬೇಕು ಜೊತೆಗೆ ಅಣೆಗೆ ಯಾವ ತಿಲಕವನ್ನು ಇಡಬೇಕು ಯಾವ ಮಂತ್ರವನ್ನು ಹೇಳಿಕೊಂಡರೆ ಸಂಪೂರ್ಣವಾಗಿ ಮನೆಗೆ ದುರ್ಗಾದೇವಿಯ ರಕ್ಷಣೆ ಹಾಗೂ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಬನ್ನಿ ನವರಾತ್ರಿಯ ಮೂರನೇ ದಿನದಂದು ನಿಮ್ಮ ಮನೆಯಲ್ಲಿ ಇರುವಂತಹ ಶ್ರೀ ಗಾಯತ್ರಿ ದೇವಿಯ ಫೋಟೋ ಅಥವಾ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಫೋಟೋಗೆ ವಿಶೇಷವಾಗಿ ಪೂಜೆ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಸಾಕ್ಷಾತ್ ಶಿವನನ್ನು ಮದುವೆಯಾದ ನಂತರ ಶ್ರೀ ದುರ್ಗಾದೇವಿಯು ಚಂದ್ರಘಂಟ ದೇವಿಯಾಗಿ ಕಾಣಿಸಿಕೊಳ್ಳುತ್ತಾಳೆ ದೇವಿಯು ಅಣೆಯಲ್ಲಿ ಗಂಧದಲ್ಲಿ ಚಂದ್ರನ ಅಲಂಕಾರವನ್ನು ಒತ್ತಿಕೊಂಡು ಹುಲಿ ವಾಹನದ ಮೇಲೆ ಬರುತ್ತಾಳೆ ಶ್ರೀ ದುರ್ಗಾದೇವಿ ಅಂದರೆ ಶ್ರೀ ದೇವಿಯು ಹತ್ತು ಕೈಗಳನ್ನು ಹೊಂದಿರುತ್ತಾಳೆ ಮನೆಗೆ ಅಂದರೆ ಇಡೀ ಕುಟುಂಬಕ್ಕೆ ಅನ್ನದ ಕೊರತೆ ಬಾರದಂತೆ ಮನೆಯನ್ನು ರಕ್ಷಿಸುವಂತಹ ದೇವಿಯೇ ದೇವಿ ನಾಳೆ ಮನೆಯಲ್ಲಿ ವಿಶೇಷವಾಗಿ ಅನ್ನಪೂರ್ಣ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಳಬಹುದು ಶ್ರೀ ಗಾಯತ್ರಿ ದೇವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳಿಕೊಳ್ಳಬಹುದು ನಾಳೆಯ ದಿನ ಯಾವ ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಂಡು ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ಹೆಣ್ಣು ಮಕ್ಕಳು ಅನ್ನೋದಾದರೆ ನೀವು ಕನಕಾಂಬರ ಬಣ್ಣದ ಅಥವಾ ಕೆಂಪು ಬಣ್ಣದ ಅಥವಾ ಹಳದಿ ಬಣ್ಣದ ಈ ಮೂರು ಬಣ್ಣದಲ್ಲಿ ಯಾವ ಬಣ್ಣವಾದರೂ ಸರಿ ಕನಕಾಂಬರ ಕೆಂಪು ಹಳದಿ ಈ ಮೂರೂ ಬಣ್ಣದಲ್ಲಿ ಯಾವುದಾದರೂ ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ದೇವಿಯ ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ವಿಶೇಷವಾಗಿ ಪೂಜೆಯ ಒಂದು ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ನವರಾತ್ರಿಯ ಮೂರನೇ ದಿನದಂದು ಯಾವ ನೈವೇದ್ಯವನ್ನು ದೇವಿಗೆ ಅರ್ಪಿಸಲೇಬೇಕು ಅನ್ನೋದು ಆದರೆ ತೆಂಗಿನಕಾಯಿ ಹಾಕಿ ಮಾಡಿರುವಂತಹ ಅನ್ನವನ್ನ ಅರ್ಪಿಸಬಹುದು ಹಾಲು ಅಥವಾ ಬೆಲ್ಲವನ್ನು ನೀಡಬಹುದು ಜೊತೆಗೆ ಸಿಹಿ ಪಾಯಸವನ್ನು ಕೂಡ ಮಾಡಬಹುದು ಆ ಪಾಯಸಕ್ಕೆ ತೆಂಗಿನಕಾಯಿಯನ್ನು ಹೆಚ್ಚಾಗಿ ಹಾಕಿ ದೇವಿಯ ಮುಂದೆ ನೈವೇದ್ಯವಾಗಿ ಇಟ್ಟಿದ್ದೇ ಆದಲ್ಲಿ ವಿಶೇಷವಾಗಿ ಮನೆಯಲ್ಲಿ ಇರುವಂತಹ ಸಕಲ ಕಷ್ಟಗಳು ಕಡಿತಾ ಬರುತ್ತೆ ನವರಾತ್ರಿಯ ಮೂರನೇ ದಿನದಂದು ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಜೊತೆಗೆ ಪೂಜೆಯನ್ನು ಮಾಡಿಕೊಳ್ಬೇಕಾದ್ರೆ ಅಥವಾ ಪೂಜೆಯೆಲ್ಲ ಮುಗಿದ ನಂತರ ಒಂದು ಅಥವಾ ಐದರಿಂದ ಹತ್ತು ನಿಮಿಷ ದೇವಿಯ ಮುಂದೆ ಕುಳಿತುಕೊಂಡು ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತದೆ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದು ಇಟ್ಟುಕೊಳ್ಳಿ ಈ ಮಂತ್ರ ಹೀಗಿದೆ ಓಂ ಹ್ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾಯೇ ನಮಃ ಓಂ ಹ್ರೀಂ ಶ್ರೀಂ ಚಂದ್ರಗಂಟಾ ದುರ್ಗಾಯೇ ನಮಃ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ನಾಳೆಯ ದಿನ ಅಂದರೆ ನವರಾತ್ರಿಯ ಮೂರನೇ ದಿನದಂದು ಹೇಳಿಕೊಂಡು ದುರ್ಗಾದೇವಿಗೆ ಪೂಜೆಯನ್ನು ಸಲ್ಲಿಸಿದ್ದೇ ಆದಲ್ಲಿ ವಿಶೇಷವಾಗಿ ಮನೆಯ ಹೇಳಿಗೆ ಅನ್ನೋದು ಆಗುತ್ತಾ ಹೋಗುತ್ತದೆ ನವರಾತ್ರಿಯ ಒಂದೊಂದು ದಿನವೂ ಕೂಡ ಒಂದೊಂದು ಮಂತ್ರ ಒಂದೊಂದು ನೈವೇದ್ಯವನ್ನು ತಿಳಿಸಿಕೊಡುತ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ನಾಳೆಯ ದಿನ ಕನಕಾಂಬರ ಬಣ್ಣ ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಬೆಳಗ್ಗಿನ ಸಮಯ ಪೂಜೆಯನ್ನು ಮಾಡಿದರೆ ವಿಶೇಷವಾಗಿ ಫಲ ಸಿಗುತ್ತೆ ದೇವಿ ಪೂಜೆಯನ್ನು ಮಾಡಬೇಕಾದ್ರೆ ಮನೆಯಲ್ಲಿ ಯಾರು ಪೂಜೆ ಮಾಡ್ತಿರ್ತಾರೋ ಅವರು ಹಣೆಗೆ ಗಂಧವನ್ನು ತಿಲಕವಾಗಿ ಇಟ್ಟುಕೊಂಡು ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಶ್ರೀ ದೇವಿಯ ಅನುಗ್ರಹದಿಂದ ಜೀವನದಲ್ಲಿ ವಿಶೇಷವಾಗಿ ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ಸುಖ ಸಂತೋಷ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ ನೀವು ಅಂದುಕೊಂಡಂತಹ ಕೆಲಸಗಳು ಈಡೇರುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ